ಸಭಾಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ, ಈಗ ಮಾನ್ಯ ಸಭಾಧ್ಯಕ್ಷರೇ, ರಾಜಕೀಯ ಕಾರ್ಯಕ್ರಮಗಳು ಕಾನ್ಕ್ಲೇವ್ಗಳು ಬೆಂಗಳೂರಿನಲ್ಲಿ ಇದೇ ಮೊದಲನೇ ಬಾರಿ ಎರಡೇ ನಿಮಿಷ ಅಲ್ಲ ಅದಕ್ಕೆ ಗೃಹ ಸಚಿವರು ಸ್ಟೇಟ್ಮೆಂಟ್ ಚರ್ಚೆ ಮಾಡಿ ಅದಾದ್ಮೇಲೆ ಕೊಡಿ ಎರಡೇ ನಿಮಿಷ, ಇದೇನು ಮೊದಲನೇ ಬಾರಿ ಆಗ್ತಾ ಇಲ್ಲ. ಆದರೆ ಯಾವುದೇ ರಾಜಕೀಯ ಸಭೆಯಲ್ಲಿ ಈ ಥರ IAS ಆಫೀಸರ್ ದುರ್ಬಳಕೆ ಆಗಿಲ್ಲ. ಇದು ಮೊದಲನೇ ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಹುದ್ದೆಯಲ್ಲಿರುವವರು ಏರ್ಪೋರ್ಟಿಗೆ ಹೋಗಿ ಯಾವುದೇ ಸಂಬಂಧ ಇಲ್ಲದಂಥವ್ರನ್ನ, ಇವತ್ತು ಯಾವುದೇ ಅರ್ಹತೆ ಇಲ್ಲದವ್ರನ್ನ, ಯಾರಿಗೆ ಪ್ರೋಟೋಕಾಲ್ದಲ್ಲಿ ಅರ್ಹತೆ ಇಲ್ಲ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಹಚ್ಚಿದ್ದಾರೆ. ಒಬ್ಬ ಗುಮಾಸ್ತನ ಥರ ನಡೆಸ್ಕೊಂಡಿದ್ದಾರೆ ಇವರು. ನಾಚಿಕೆ ಹಾಕ್ಬೇಕು, ಮಾನ್ಯ ಸಭಾಧ್ಯಕ್ಷರೇ. ಉದಾಹರಣೆಗೆ ಯಾರ್ರಿ ಸಂಜಯ್ ಯಾದವ್ MLA ಇಲ್ಲ, MP ಇಲ್ಲ, ಯಾರ್ರೀ ಇವರು KM ಖಾದರ್ ಮೊಹಿದ್ದೀನ್ ಏನಿದ್ದಾರೆ, MLA ಇಲ್ಲ, MP ಇಲ್ಲ. ಆಮೇಲೆ ರೇಣುಕಾದೇವಿ MLA ಇಲ್ಲ, MP ಇಲ್ಲ. ಆಮೇಲೆ PJ ಜೋಸೆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬರೆದವ್ರೆ, ಯಾವ ಥರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ನಮ್ಮ ಸದನದ ಸದಸ್ಯರ ಅವರು, ನಮ್ಮ ಸದನದ ಸದಸ್ಯರ ಅವರು, ಅವ್ರು ಅಲ್ಲ, ಅವ್ರಿಗೆ ಪ್ರೋಟೋಕಾಲು. ಆಮೇಲೆ ಫ್ರಾನ್ಸಿಸ್ ಜಾರ್ಜ್, ಅವ್ರು MLA ಇಲ್ಲ, MP ಇಲ್ಲ, ಅವ್ರಿಗೆ ನೀವು IAS ಆಫೀಸರ್ಸನ್ನು ಹಾಕಿದ್ದೀರಿ. ಆಮೇಲೆ ದೇವರಾಜನ್ MLA ಇಲ್ಲ, MP ಇಲ್ಲ, ಏನೂ ಇಲ್ಲ. ಈ ಪುಡಿ ಪಾರ್ಟಿಗಳ ಅಧ್ಯಕ್ಷರನ್ನ ಇಟ್ಕೊಂಡು ಇವ್ರಿಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಕರ್ನಾಟಕ ರಾಜ್ಯದ. ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಅಲ್ಲ ಜಹೀರುಲ್ಲಾ ಪ್ರೆಸಿಡೆಂಟ್ ಮಕ್ಕಳ ಕಚ್ಚಿ ತಮಿಳ್ನಾಡು, ಯಾರು ರೀ ನಾವು ಕೇಳಿಲ್ಲ, ಇವ್ರಿಗೆಲ್ಲ ನೀವು IAS ಆಫೀಸರ್ ಹಾಕ್ತೀರಿ. ಆಮೇಲೆ ಕೃಷ್ಣ ಪಟೇಲ್ ಅಪನಾದಳ್, ಇವ್ರಿಗೆಲ್ಲ ಸೆಕ್ಯೂರಿಟಿ ಕೊಡ್ತೀರಿ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ, ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಡಿ, ಸಿಟ್ಟಿಂಗ್ ಮಿನಿಸ್ಟರ್ಸ್ ಕೊಡಿ, ಪ್ರೋಟೋಕಾಲ್ದಲ್ಲಿ ಯಾರಿದ್ದಾರೆ ಕೊಡಿ, ಅದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ ಇದೆ ಸಪ್ರೇಟಾಗಿ, ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ ಇದೆ. IAS ಹಾಕ್ಬೇಕಂತ ಎಲ್ಲಿದೆ, ಯಾವ ನಿಮ್ಮ ಸರ್ಕ್ಯುಲರಲ್ಲಿ IAS ಹಾಕ್ತೀವಿ ಅಂತ ಎಲ್ಲಿದೆ, ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ತೊಗೊಂಡೋಗಿ. ಇಲ್ಲೆಲ್ಲ ಕೆಲಸ ಬಿಟ್ಟು, ಇಲ್ಲೆಲ್ಲ ಬೇಕಾದಷ್ಟು ಬರಗಾಲ, ಇನ್ನೊಂದು ಬೇಕಾದಷ್ಟು ಕೆಲಸಗಳಿದೆ ರಾಜ್ಯದಲ್ಲಿ, ಅದನ್ನು ಬಿಟ್ಟು ಇಡೀ ಎರಡು ದಿವಸ ಅವ್ರು ಬಾಗ್ಲ ಕಾಯ್ತಾ ಇದ್ದಾರೆ. ಏರ್ಪೋರ್ಟಲ್ಲಿ ಬಾಗ್ಲ ಕಾಯ್ದ್ರು, ಕಾರ್ ಹಚ್ಚಿದ್ರು, ಅಲ್ಲಿ ಹೋಗಿ ಅಲ್ಲಿ ಬಾಗ್ಲ ಕಾಯ್ತಾ ಇದ್ರು, ಇಡೀ ದಿವಸ ಹೋಟೆಲಲ್ಲಿ ಇದ್ದಾರೆ. ಏನ್ರಿ, ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನ್ ರಾಜ್ಯ ನಡೀತಾ ಇದೆ? ನಿಮ್ ಡಿಸ್ಟ್ರಿಕ್ಟ್ ಪವರ್ ನಿಮ್ಮ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ರೊಟ್ಟಿ ಸುಟ್ಕೊಳ್ಳೋ ಸಲುವಾಗಿ ನೀವು ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕ್ತೀರಿ. ಅದಕ್ಕಾಗಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ಇದು ಜನರ ದುಡ್ಡು, ಇದು ಜನರ ದುಡ್ಡು, ಇದು ನಿಮ್ಮ ದುಡ್ಡು ಅಲ್ಲ, ಜನರ ದುಡ್ಡು. ಕರ್ನಾಟಕದ ಕಿಮ್ಮತ್ತನ್ನು ಹರಾಜು ಮಾಡ್ತಾ ಇದ್ದೀರಿ. ಬೇರೆ ರಾಜ್ಯದಲ್ಲಿ ಹೋದ್ರೆ ಇದೇ ಥರ IAS ಹಾಕ್ತಾರ? ನಾವು ಬೇರೆ ರಾಜ್ಯದಲ್ಲಿ ಹೋಗಿದ್ದೇವೆ, ಮುಖ್ಯಮಂತ್ರಿಗಳಾಗಿದ್ದೇವೆ, ಮಾಜಿ ಮುಖ್ಯಮಂತ್ರಿಯಾಗಿ ಹೋಗಿದ್ದೇವೆ, ಎಲ್ಲಾದರೂ ಉಂಟ. ಈ ಥರ ರಾಜಕೀಯ ಲಾಭಕ್ಕಾಗಿ ಪುಡಿ ಪಾರ್ಟಿಗಳ ಅಧ್ಯಕ್ಷ, ಅವ್ರ ರಾಜ್ಯದಲ್ಲಿ ಅವ್ರು ಕೇಳೋರು ಯಾರು ಇಲ್ಲ. ಇಲ್ಲಿ ಬಂದು ರಾಜ ಮರ್ಯಾದೆ ಯಾವನು ಹೇಳ್ತಾನೆ? ಮಾನ್ಯ ಸಭಾಧ್ಯಕ್ಷರೇ ಅಲ್ಲ, ತಡೆ ಒಂದ್ನಿಮಿಷ, ನಿಮ್ಮ ರಾಜಕೀಯ ಮಾನ್ಯ ಸಭಾಧ್ಯಕ್ಷರೇ, ಈ ತಪ್ಪನ್ನು ಒಪ್ಪಬೇಕು. ಕ್ಷಮ ಕೇಳಿ ಸರ್ಕಾರ, ಕ್ಷಮ ಕೇಳಬೇಕು ಅಧಿಕಾರಿಗಳು. ಶಾಸಕರುಗಳಿಗೆ PA ಕೊಟ್ಟಿಲ್ಲ, ಇನ್ನು ಇವರು IAS ಅಧಿಕಾರಿಗಳನ್ನ ಅಲ್ಲಿಗೆ ಹಾಕ್ತಿದ್ರೆ ಮಾನ ಮರ್ಯಾದೆ ಇದೆಯಾ ಸರ್? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಶಾಸಕರುಗಳಿಗೆ ಅವ್ರ ಸ್ಯಾಲ್ರಿ ಏನೋ ಇಡಬೇಕು, ಮತ್ತೆ ಅವ್ರ ಕೋಟಿ ಶಿಶು ಮಾಡ್ಬೇಕು.
ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡಬೇಕು. ಚೀಫ್ ಸೆಕ್ರೆಟರಿ ಸರ್ಕಾರ ಹೇಳೋ ವಿಚಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಇಲ್ಲೋ ಕೊಡ್ಲಿಲ್ಲ ಅಂದ್ರೆ ಕೊಟ್ಟಿದ್ರೆ ಮುಖ್ಯ ಕಾರ್ಯದರ್ಶಿಗಳು ಅಷ್ಟೇ ಜವಾಬ್ದಾರಿ ಇದೆ. ಎಲ್ಲ ಐಎಎಸ್ ಅಂಶರು ಅಷ್ಟೇ ಐಎಎಸ್ ಅಂಶರು ಐಎಎಸ್ ಅಂಶರು ತಮ್ಮ ಕರ್ತವ್ಯವನ್ನ ಐಎಎಸ್ ಅಂಶರು ತಮ್ಮ ಕರ್ತವ್ಯವನ್ನು ಮರ್ತಿದ್ದಾರೆ. ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಡ್ಬೇಕು ಚೀಫ್ ಜಸ್ಟಿಸ್ ಕೊಡ್ಬೇಕು ಅಂತ ಆಯ್ತು ಉತ್ತರ ಕೇಳಿದ್ದಾವೆ. ಆಮೇಲೆ ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀಲ್ಲಿದ್ದಾರೆ ಅವರು ಉತ್ತರ ಉತ್ತರ ಕೊಟ್ಟಿರೋದೇ ಪದ್ಮಶ್ರೀನ ಅವ್ರಿಗೆ ಪ್ರಮುಖರಿಗೆ ಸರ್ಕಾರದ ಅತಿಥಿಗಳಲ್ಲಾಗಿ ಮಾಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊ ಬಂದಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾತಾ ಚನ್ನಬಸಪ್ಪ ಮೊದಲಿನಿಂದ ನಡ್ಕೊ ಬಂದಿರ್ತಕ್ಕಂಥದ್ದು ಇವರು ನಿಮ್ಮ ನಿಮ್ಮ ಈ ಬೆದರಿಕೆಗೆಲ್ಲ ಎದುರ್ಕೊಳ್ಳಲ್ಲ ನಾವು. ಇಟ್ ಇಸ್ ದಿ ವಿವೇಚ ಸರ್ಕಾರದ ವಿವೇಚನೆ ಕೊಟ್ಟಿದ್ದೀವಿ ಹಿಂದೆನೂ ಕೊಟ್ಟಿದ್ದಾರೆ ಹಿಂದೆನೂ ಕೊಟ್ಟಿದೆ ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ ಮಾನ್ಯ ಅಧ್ಯಕ್ಷರೇ. ಇವರು ಧರಣಿ ಮಾಡ್ತೀವಿ ಅಂತಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಆಗಿ ಮಾಡಿದ್ರು ಸ್ವೇರಿಂಗ್ ಇನ್ ಸೆರೆಮನಿನಲ್ಲಿ. ಮಾನ್ಯ ಅಧ್ಯಕ್ಷರೇ ಭ್ರಷ್ಟ ಇಪ್ಪತ್ತೊಂದು ಐದು 2018 ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರು ಕರೆದಿದ್ರು. ಇವತ್ತು ಕೂಡ ನಾವು ವಿರೋಧ ಪಕ್ಷದ ನಾಯಕರುಗಳ ಸಭೆ ಇತ್ತು. ನಾವು ಅವರನ್ನ ಸ್ಟೇಟ್ ಗೆಸ್ಟ್ ಆಗಿ ಮಾಡಿದ್ದೇವೆ. ಸರ್ಕಾರದ ವಿವೇಚನೆ ಅವರನ್ನು ಗೌರವಿಸತಕ್ಕಂಥದ್ದು ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಪರಂಪರೆ ನಮ್ಮ ಸಂಪ್ರದಾಯ ಮಾಡಿದ್ದೀವಿ. ಅದರಿಂದ ಐಎಎಸ್ ಆಫೀಸರ್ ಅನ್ನ ಅವರನ್ನ ಕರ್ಕೊಬರಲ್ಲ ಮತ್ತೆ ಅವ್ರನ್ನ ಡಿಪಾರ್ಟ್ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದೆನೂ ಕೂಡ ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋ ಪ್ರಮಾಣ ಸ್ವೀಕಾರ ಮಾಡಕ್ ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದೀವಿ ಅದಕ್ಕಿಂತ ಹಿಂದೆನೂ ಕೂಡ ಮಾಡಿದ್ದೀವಿ. ಅದರಿಂದ ಆಗ ಗಲಾಟೆ ಮಾಡಲಿಲ್ಲ ಇವರು ಈಗ ಬೇಕು ಅಂತ ರಾಜಕೀಯಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇವ್ರ ಕುಮಾರ ಕೃಪಕ್ಕೆ ಪೊಲೀಸ್ನವ್ರನ್ನೇ ಹಾಕೊಂಡಿದ್ರು ಕುಮಾರ ಕೃಪಕ್ಕೆ ಹಾಕೊಂಡಿದ್ರು ಅಡ್ವಾಣಿ ಅವರಿಗೆ ಮಾಡಿದ್ರು. ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆದಾಗ ಅನಂತ್ ಕುಮಾರ್ ಅವರು ಪಾಪ ಬದುಕಿಲ್ಲ ಅವರು ಅವ್ರು ಬಂದು ಸ್ಟೇಟ್ ಗೆಸ್ಟ್ ಮಾಡಿಸಿದ್ರು ಎಲ್ಲರಿಗೂ. ಹಾಗೇನಾಗಿದ್ರು ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಎಕ್ಸ್ ಚೀಫ್ ಮಿನಿಸ್ಟರ್ಗಳ ಆಫೀಸರ್ ಗಳನ್ನ ಇವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇವರಿಗೆ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಏನು ಇಲ್ಲಿ ಉಳಿದಿಲ್ಲ. ಯಾಕಂದ್ರೆ ಒಳ್ಳೆ ಬಜೆಟ್ ಮಾಡಿಸಿದೀವಿ ನಾವು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ಜನರ ಹತ್ರ ಇವರು ನಾಚಿಕೆ ಅದಕ್ಕೋಸ್ಕರ ಈ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ನಾವು ಸೊಪ್ಪಾಕಲ್ಲ ಬಗ್ಗಲ್ಲ ಸರ್ಕಾರ ನಾವು ವಿವೇಚನೆಯಿಂದ ಸರ್ಕಾರ ರಾಜ್ಯದವರನ್ನ ಗೌರವಿಸಲಿಕ್ಕೋಸ್ಕರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ನಾವು ಮಾಡಿದ್ದೇವೆ. ಇವರಿಗೆ ಇವರು ಮಾಡ್ತಕ್ಕಂಥ ಇವರು ಹಿಂದೆ ಮಾಡಿದ್ದ ಮಾತಾಡಿದ್ರೆ ಇವತ್ತು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರೋದು. ಅದರಿಂದ ಇವರನ್ನ ನಾವು ನಂಬಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ನಿಮಗೆ ಇರೋದು ಮಾನ ಮರ್ಯಾದೆ ಏನೂ ಇಲ್ಲ. ಹಿಂದೆ ಯಾಕೆ ಮಾಡಲಿಲ್ಲ ಕುಮಾರಸ್ವಾಮಿ ಸ್ವೇರಿಂಗ್ ಇನ್ ಸೆರೆಮನಿ ತಗೊಳಗ ಯಾಕೆ ಮಾಡಲಿಲ್ಲ ನೀನು ಯಾಕೆ ನೀವು ಮಾಡಲಿಲ್ಲ. ನೀವು ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಈಗ ಗೃಹ ಸಚಿವರು ತಮ್ಮ ಮಜಾ ಮಾಡ್ತಾರೆ
ಅಧ್ಯಕ್ಷರೇ 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 ನಾನು ಬಿಟಿಆರ್ನಿಂದ ಯಾವುದೂ ಹೊರಡಿಸಿಲ್ಲ. ಅವತ್ತು ರಾಜ್ಯದ ಸಚಿವ ಸಂಪುಟದ ಪ್ರಮಾಣ ವಚನದಲ್ಲಿ ಅವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಪ್ರಮಾಣ ವಚನದಲ್ಲಿ ಅವತ್ತಿನ ಅಧ್ಯಕ್ಷರೇ ಅಧ್ಯಕ್ಷರೇ